ಈಗ ಅದ್ವೈತ ಸಿದ್ಧಾಂತ ಅನ್ನತಕ್ಕಂಥದ್ದು ಏನು ಅನ್ನುವುದನ್ನೊಂದು ಸೂತ್ರ ರೂಪದಲ್ಲಿ ನೋಡಿಬಿಡೋಣ. ಅದನ್ನು ಶ್ರೀ ಶ್ರೀ ಶಂಕರರೇ ಹೇಳಿದ್ದು ವಿವೇಕ ಚೂಡಾಮಣಿಯಲ್ಲಿ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮ ಇವ ನಾಪರ. ಇದು ಅದ್ವೈತ ಸಿದ್ಧಾಂತದ ಮೂಲ ಧ್ಯೇಯ, ಇದು ಅದ್ವೈತ ಸಿದ್ಧಾಂತದ ಘೋಷ, ಇದು ಅದ್ವೈತ ಸಿದ್ಧಾಂತದ ಒಪ್ಪಿಗೆ. ಅದ್ವೈತ ಸಿದ್ಧಾಂತ ಏನಪ್ಪ ಅಂದರೆ ಈ ಮೂರು ಹೇಳಿಕೆಗಳನ್ನು ನಾವು ಅರ್ಥ ಮಾಡಿಕೊಂಡು ಬಿಟ್ಟರೆ, ಅದನ್ನು ಅನುಸರಿಸಿ ಬಿಟ್ಟರೆ ನಾವು ಅದ್ವೈತವನ್ನು ಅಧ್ಯಯನ ಮಾಡಿದ್ದೇವೆ ಅಂತ. ಮೊಟ್ಟ ಮೊದಲನೇದೇನು? ಬ್ರಹ್ಮ ಸತ್ಯಂ. ಎರಡನೆಯದು ಜಗನ್ಮಿಥ್ಯಾ. ಮೂರನೆಯದು ಜೀವೋ ಬ್ರಹ್ಮೈವ ನಾಪರ. ಅತ್ಯಂತ ಸರಳವಾಗಿ ಇದರ ಅರ್ಥವನ್ನು ನೋಡಿಬಿಡೋಣ. ಬ್ರಹ್ಮ ಸತ್ಯಂ ಮೊಟ್ಟ ಮೊದಲನೇದು. ಶ್ರೀ ಶ್ರೀ ಶಂಕರು ಕೇಳ್ತಾ ಇದ್ದಾರೆ, ನಾವು ಸತ್ಯನೇನ್ರಿ? ನಾವು ಬದುಕಿದ್ದೇವಲ್ಲ, ನಾವು ಪರಮಸತ್ಯವೋ? ನಾವು ಎಲ್ಲ ಕಾಲದಲ್ಲೂ ಬದುಕಿರ್ತೇವೋ? ನ ಭೂಮಿರ್ನತೋ ಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಜಾಂ ಸಮೂಹ. ಶ್ರೀ ಶ್ರೀ ಶಂಕರರು ದಶಶ್ಲೋಕಿಯನ್ನು ಬರೆದಾಗ ಹೇಳಿದರು, ನ ಭೂಮಿರ್ನತೋ ಯಂ ನ ತೇಜೋ ನ ವಾಯು. ಅಯ್ಯೋ, ಭೂಮಿನೂ ಇಲ್ಲ, ತೇಜಸ್ಸೂ ಇಲ್ಲ, ಗಾಳಿಯೂ ಇಲ್ಲ, ಬೆಳಕೂ ಇಲ್ಲ, ಯಾವುದೂ ಇಲ್ಲ ಕಣಯ್ಯ, ಎಲ್ಲವೂ ಸಾಯತಕ್ಕದ್ದೇ. ನಾವು ಸತ್ಯವೇ ಅಂದರೆ ಅಲ್ಲ, ನಾವು ಸುಳ್ಳು ಅಂದರೆ ಯಾವುದೋ ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಇಲ್ಲದೇ ಇರತಕ್ಕವರು. ತಾತ್ಕಾಲಿಕವಾಗಿ ಬದುಕಿರತಕ್ಕವರು ನಾವು. ನಮ್ಮ ದೃಶ್ಯ ಪ್ರಪಂಚ ಏನಿದೆ, ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಸರ್ವಸ್ವವೂ, ನಾವು ಸೂರ್ಯನ ಬಗ್ಗೆ ಮಾತಾಡ್ತೀವಿ ಶಾಶ್ವತ ಅಂತ ಹೇಳಲಿಕ್ಕೆ ಹೋಗ್ತೀವಿ, ಸೂರ್ಯನಿಗಿನ್ನ ನಕ್ಷತ್ರಗಳು ದೊಡ್ಡದು ಅಂತ ಹೇಳ್ತೀವಿ. ಆದರೆ ನಾವು ಬಹಳಷ್ಟು ಜನ ನಕ್ಷತ್ರಗಳು ಬಿದ್ದೋಗೋದು ನೋಡಿದ್ದೇವೆ. ನಾವು ನಕ್ಷತ್ರಗಳಿಗೂ ಸಾವು ಉಂಟು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ. ಭಗವದ್ಗೀತೆ ಮಾತು ಮತ್ತೆ ಅದನ್ನಾಧರಿಸಿ ಶ್ರೀ ಶ್ರೀ ಶಂಕರು ಹೇಳ್ತಾ ಇದ್ದಾರೆ, ನಾವು ಸತ್ಯವಲ್ಲ, ನಾವು ಎಲ್ಲ ಕಾಲದಲ್ಲಿಯೂ ಬದುಕಿರುವುದಿಲ್ಲ. ಆದರೆ ಯಾವುದೋ ಒಂದು ಸತ್ಯ ಇರಬೇಕು. ಸೂರ್ಯನನ್ನು ನಿಲ್ಲಿಸಿರತಕ್ಕಂಥ ಶಕ್ತಿ ಕೋಟಿ ಕೋಟಿ ವರ್ಷಗಳಿಂದ ಜನಜೀವನ ನಡ್ಕೊಂಡು ಬಂದುಬಿಟ್ಟಿದೆ. ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ, ಯಾವುದೋ ಪರಮಾತ್ಮ ಇದ್ದ, ಏಹ್ ಇದ್ದರೆ ಅವನೊಬ್ಬ ಸತ್ಯ ಇರಬೇಕು, ಇನ್ನೆಲ್ಲವೂ ಮಿಥ್ಯೆ. ಬ್ರಹ್ಮ ಸತ್ಯಂ, ಈ ಅಖಂಡ ಬ್ರಹ್ಮಾಂಡವನ್ನು ತಾರೆ ನಿಹಾರಿಕೆಗಳ ಸಹಿತ ಸರ್ವಸ್ವವನ್ನೂ ಯಾವುದು ಕಾಯ್ತಾ ಇದೆಯೋ, ಯಾವುದು ನಿಯಂತ್ರಣ ಮಾಡ್ತಾ ಇದೆಯೋ, ನಿಯಮ ಮಾಡ್ತಾ ಇದೆಯೋ, ಮಾರ್ಗದರ್ಶನ ಮಾಡ್ತಾ ಇದೆಯೋ, ಅದರ ಅಂಕೆಗೆ ಒಳಪಟ್ಟು ನಾವೆಲ್ಲ ಬದುಕಿದ್ದೇವೋ, ಆ ಒಂದು ಶಕ್ತಿ ಅದು ಸತ್ಯ. ಇದು ಮೊದಲನೇ ಸಿದ್ಧಾಂತ ಶ್ರೀ ಶ್ರೀ ಶಂಕರರು. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ಸ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.